ಹುಕ್ಕೇರಿ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಹತ್ತಿರ ಇರುವ ಸರ್ಕಲ್ನಲ್ಲಿ ದಿಢೀರನೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತ ಎಂದು ನಾಮಕರಣ ಮಾಡಲಾಯಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳದ ದಿಟ್ಟ ಮಹಿಳೆ ವೀರರಾಣಿ ಕಿತ್ತೂರು ಚೆನ್ನಮ್ಮ. ಇವರು ನಮ್ಮ ಜಿಲ್ಲೆಯ ವೀರ ಸುಪುತ್ರಿ ಎಂದು ಹೇಳಿಕೊಳ್ಳುವುದಕ್ಕೆ ನಮಗೆ ಹೆಮ್ಮೆಯಾಗುತ್ತದೆ. ಇಂತಹ ಮಹಾನ್ ಮಹಿಳೆಯ ಹೆಸರಿನಲ್ಲಿ ನನ್ನ ಹುಟ್ಟೂರಿನಲ್ಲಿಯೇ ಚೆನ್ನಮ್ಮ ವ್ರತ ಎಂದು ನಾಮಕರಣ ಮಾಡುತ್ತಿರುವುದು ಸಂತಸ ತಂದಿದೆ ಎಂದು ಹಿಂದೂ ಸಂಘಟನೆ ಹೋರಾಟಗಾರ ಪ್ರಮೋದ್ ಮುತಾಲಿಕ್ ಹೇಳಿದರು. ಹುಕ್ಕೇರಿ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಸರ್ಕಲ್ನಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ವ್ರತ ಎಂದು ನಾಮಕರಣ ಮಾಡಿ ವೀರರಾಣಿ ಚೆನ್ನಮ್ಮ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದೆ ಸಾಕಷ್ಟು ಜನ ಬ್ರಿಟಿಷರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ ರಾಜ ಮಹಾರಾಜರ ಉದಾಹರಣೆಗಳಿವೆ. ಆದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಾತ್ರ ಹೊಂದಾಣಿಕೆ ಮಾಡಿಕೊಳ್ಳದ ದಿಟ್ಟ ಮಹಿಳೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಇನ್ನೋರ್ವ ಮಹಿಳೆ ಝಾನ್ಸಿ ರಾಣಿ. ಝಾನ್ಸಿ ರಾಣಿ ಹೋರಾಟ ಮಾಡುವ ಸುಮಾರು 100 ವರ್ಷಗಳ ಹಿಂದೆಯೇ ಹೋರಾಟ ಮಾಡಿದಂತವಳು ರಾಣಿ ಚೆನ್ನಮ್ಮ. ಆದರೆ ಇಡೀ ದೇಶದಲ್ಲಿ ಝಾನ್ಸಿ ರಾಣಿ ಪ್ರಚಲಿತವಾಗಿದ್ದಾಳೆ. ಹಾಗೆಯೇ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೂಡ ಕೇವಲ ಕರ್ನಾಟಕಕ್ಕೆ ಮಾತ್ರ ಪ್ರಚಲಿತವಾಗದೆ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಸುಪುತ್ರಿ ಪ್ರಚಲಿತವಾಗಬೇಕು ಎಂದು ಮುತಾಲಿಕ್ ಹೇಳಿದರು. ಇತ್ತೀಚೆಗೆ ಸಾರ್ವಜನಿಕವಾಗಿ ಸ್ಥಾಪನೆಗೊಂಡ ಮೂರ್ತಿಗಳನ್ನು ಅಪಮಾನ ಮಾಡುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ದೇಶದ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಅಪಮಾನ ಅಥವಾ ಅವಹೇಳನ ಮಾಡುತ್ತಿರುವುದು ಅತ್ಯಂತ ಹೇಯ ಕೃತ್ಯವಾಗಿದೆ, ಇದು ಸಲ್ಲದು ಎಂದು ಹೇಳಿದರು. ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಭಾವಚಿತ್ರಕ್ಕೆ ಪೂಜೆ ಮಾಡಿ ಒಂದು ಸ್ಫೂರ್ತಿದಾಯಕ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೆಳಗಾವಿ ಜಿಲ್ಲೆಯವಳು, ನಮ್ಮ ಜಿಲ್ಲೆಯವಳು ಅಂತನ್ನುವಂಥದ್ದು ಒಂದು ಹೆಮ್ಮೆ ಇದೆ. ಅಷ್ಟೇ ಅಲ್ಲ, ಬ್ರಿಟಿಷರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ, ಕಾಂಪ್ರಮೈಸ್ ಮಾಡಿಕೊಳ್ಳಲಿಲ್ಲ. ಸೊ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅಲ್ಲಿ ತನ್ನ ದೇಶಭಕ್ತಿಯನ್ನ ಪ್ರಕಟಣೆ ಮಾಡಿದಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದೆ ಸಾಕಷ್ಟು ಜನ ಕಾಂಪ್ರಮೈಸ್ ಮಾಡಿಕೊಂಡಂತಹ ನಮ್ಮ ದೇಶದಲ್ಲಿ ಮಹಾರಾಜ ಮಹಾರಾಜರಿದ್ದಾರೆ. ಆದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. ಝಾನ್ಸಿ ರಾಣಿಯ ತರಾನೇ ಹೋರಾಟ ಮಾಡಿದಂಥ, ಸುಮಾರು 100 ವರ್ಷ ಮೊದಲೇ ಹೋರಾಟ ಮಾಡಿದಂಥ ರಾಣಿ ಚೆನ್ನಮ್ಮ. ಆದರೆ ಇವತ್ತು ರಾಣಿ ಚೆನ್ನಮ್ಮಳ ಹೆಸರು ಇಡೀ ದೇಶದಲ್ಲಿ ಪ್ರಚಲಿತವಾಗಿಲ್ಲ, ಝಾನ್ಸಿ ರಾಣಿ ಅಷ್ಟು. ಸೊ ಪ್ರಚಲಿತ ಆಗಬೇಕು, ಇಡೀ ದೇಶದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಹೆಸರು, ಕೀರ್ತಿ, ಹೋರಾಟದ ಆ ಭಾವನೆಯನ್ನ ಮಹಿಳೆಯರ ಸ್ಫೂರ್ತಿ ಆಗಬೇಕು ಅಂತನ್ನುವಂತ ಈ ಸಂದರ್ಭದಲ್ಲಿ ಹುಕ್ಕೇರಿ ಪಟ್ಟಣದ ಎಲ್ಲ ನಾಗರಿಕ ಬಂಧುಗಳು ಒಟ್ಟಿಗೆ ಸೇರಿ ಈ ಮಾಡ್ತಾ ಇರುವಂತ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿದೆ ಅಂತನ್ನುವಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಮೂರ್ತಿಗಳಿಗೆ ಬೇಡ ಬೇಡ ಅಂತ ನಾವು ಅವಹೇಳನ ಮಾಡ್ತಾರೆ, ರಾಡಿಗೊಂದು ಮಾಡುವುದು ಇರಡಿ ಮೂರ್ತಿಗೆ ಅವಮಾನ ಮಾಡುವಂತಹದ್ದು ಅತ್ಯಂತ ಹೇಯ ಕೆಲಸ, ಹೇಳಿತನದ ಕೆಲಸ. ಆ ವಿಚಾರ, ಹೋರಾಟದ ವಿಚಾರ, ಮೂರ್ತಿ ಏನೇ ಅವಮಾನ ಮಾಡಿದ್ರು ಕೂಡ ಹೋಗಕ್ಕಾಗಲ್ಲ. ಸೊ ಮೂರ್ತಿ ಒಂದು ಸ್ಫೂರ್ತಿದಾಯಕವಾದಂತ, ಇಡೀ ಜಗತ್ತಿಗೆ, ನಾಗರಿಕರಿಗೆ, ಮಕ್ಕಳಿಗೆ ಒಂದು ಸ್ಫೂರ್ತಿಯ ಕೇಂದ್ರ. ಯಾರ ಮೂರ್ತಿ? ಕಿತ್ತೂರು ರಾಣಿ ಚೆನ್ನಮ್ಮಳ ಮೂರ್ತಿ. ಯಾರ ಮೂರ್ತಿ? ಸಂಗೊಳ್ಳಿ ರಾಯಣ್ಣನ ಮೂರ್ತಿ. ಯಾರ ಮೂರ್ತಿ? ಅಂಬೇಡ್ಕರ್ ಮೂರ್ತಿ. ಅಂದ್ರೆ ಅವರ ಬಗ್ಗೆ ಒಂದು ಅಭಿಮಾನ, ಸ್ವಾಭಿಮಾನ, ದೇಶಭಕ್ತಿ ಮೂಡುವಂತಹ ಕೆಲಸದಲ್ಲಿ ಅವಮಾನ ಮಾಡುವಂತಹದ್ದು ಅತ್ಯಂತ ದ್ರೋಹಿ ಕೆಲಸ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ದಿಢೀರನೆ ಚೆನ್ನಮ್ಮ ವೃತ್ತ ಸ್ಥಾಪನೆಗೊಂಡ ಸಂದರ್ಭದಲ್ಲಿ ಸುಭಾಷ್ ನಾಯ್ಕ್, ಎಕೆ ಪಾಟೀಲ್, ತಮನ್ನಾ ಪಾಟೀಲ್, ಪ್ರಜ್ವಲ್ ನಿಲಜ್ಗಿ, ಹುಕ್ಕೇರಿ ರಿಕ್ಷಾ ಅಸೋಸಿಯೇಷನ್, ರೈತ ಹಿತರಕ್ಷಣಾ ವೇದಿಕೆ, ಗುರು ಶಾಂತೇಶ್ವರ್ ಕಲಾ ಪೋಷಕ ಸಂಘ ಮತ್ತು ಹುಕ್ಕೇರಿ ಗ್ರಾಮಾಭಿವೃದ್ಧಿ ಸಂಸ್ಥೆ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು.